ನನ್ನ ಬಾಂಧವರೇ, ನಾನು ಈ ಎತ್ತರಕ್ಕೆ ಬೆಳೆದಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇ. ನಿಮ್ಮ ಈ ಪ್ರೀತಿ ಮುಂದೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಮ್ಮ ಕಂಪ್ನಿ ಲೀಲಾ ಗ್ರೂಪ್ಸ್ ನಾಳೆ ಹೊಸದಾಗೊಂದು ಕಾಂಟ್ರಾಕ್ಟ್ನ ತಗೊಂತಾ ಇದ್ದೀವಿ. ಕೊಂಕನ್ ರೈಲ್ವೇಸ್ ಕರ್ನಾಟಕದಿಂದ ಕಾರವಾರದವರೆಗೂ, ಮಹಾರಾಷ್ಟ್ರದಲ್ಲಿ ರೋಹನ್ವರೆಗೂ ಇರೋಂಥ 300 ಕಿಲೋಮೀಟ್ರ್ ಇರೋಂಥ ಸಿವಿಲ್ ಕಾಂಟ್ರಾಕ್ಟ್ ಪ್ರಬಲ ಜರ್ಮನ್ ಕಂಪ್ನಿಯಾಗಿರೋಂಥ ಎಫ್ಕೋನಿಂದ ಲೀಲಾ ಗ್ರೂಪ್ಸ್ಗೆ ಸಬ್ ಕಾಂಟ್ರಾಕ್ಟ್ ಹಾಕಿದ್ದಾರೆ. ಸಾಕಷ್ಟು ರಾಜಕಾರಣಿಗಳ ವಿರೋಧನ ಮೀರಿ, ಅದಕ್ಕೂ ಮೀರಿ ಸಾಕಷ್ಟು ಸಮಸ್ಯೆಗಳನ್ನು ಹೆದರಿಸಿ ನಮ್ಗೆ ಈ ಕಾಂಟ್ರಾಕ್ಟ್ ಸಿಕ್ಕಿದೆ. ನಮ್ಮ ವರ್ಕಿನ ಕ್ವಾಲಿಟಿ ಮತ್ತು ಕ್ಲೀನ್ನೆಸ್ನ ನೋಡಿಕೊಂಡು ನಾವು ಈ ಕಾಂಟ್ರಾಕ್ಟ್ನ ತುಂಬ ಚೆನ್ನಾಗಿ ಮಾಡಿ ಮುಗಿಸ್ಬೇಕು. ಇದೇ ತುಂಬ ಮುಖ್ಯವಾದ ವಿಷಯ. ನನ್ನ ಗೆಳೆಯನಿಗೆ ಶಿಕ್ಷಣ ಕೊಡಿಸೋಂಥ ಸ್ಕೂಲ್ಗೆ ಹೋಗೋ ಸಮಯದಲ್ಲಿ ಬೇರೆ ದಾರಿನೇ ಇಲ್ಲದೆ ಈ KR ಮಾರ್ಕೆಟಲ್ಲಿ ತರಕಾರಿ ಮಾರೋದಕ್ಕೆ ಮೂಟೆ ಹೊರೋದಕ್ಕೆ ಓದವನೇ ನಾನು. ಆ ಥರ ಮೂಟೆ ಹೊತ್ತು ತರಕಾರಿ ಮಾರಿ ಹೇಗೋ ಅಲ್ಪ ಸ್ವಲ್ಪ ದುಡ್ಡನ್ನು ಸೇರಿಸಿಟ್ಟು ಒಂದು ಹಳೆ ಲಾರಿ ತಗೊಂಡೆ. ಅಲ್ಲಿಂದ ಶುರು ಆಗಿದ್ದೆ ಈ ಬಿಸ್ನೆಸ್. ಓದೋದಕ್ಕೆ ಬರೆಯೋದಕ್ಕೆ ಸರಿಯಾಗಿ ಗೊತ್ತಿಲ್ಲದೆ ನಾನು ಅದೆಲ್ಲ ಗೊತ್ತಿರೋ ಅಂಥ ಒಂದು ವ್ಯಕ್ತಿನ ನಾನು ಆ ಕಾಲದಲ್ಲಿ ಸೇರಿಸ್ಕೊಂಡೆ. ಅದು ಬೇರೆ ಯಾರೂ ಅಲ್ಲ, ಇಲ್ಲಿ ಕೂತಿದ್ದಾರಲ್ಲ ಈ ಗಣಪತಿ. ಗಣಪತಿ ಲೆಕ್ಕ ಬರೆದ್ರೆ ಅದರಲ್ಲಿ ನಂಬಿಕೆ ಇರುತ್ತೆ, ತಪ್ಪೇ ಇರಲ್ಲ. ಇವತ್ತುವರೆಗೂ ಆ ನಂಬಿಕೆ ಹಾಗೇ ಇದೆ. ಹೌದು ತಾನೇ? ನೀವೆಲ್ಲ ಅನ್ಕೊಂಡಿರೋ ಹಾಗೆ ಒಳ್ಳೆಯದೇ ಆಗಲಿ, ನಾನು ಹೊರಡ್ತೀನಿ. ನಾನು ನಿಮ್ ಜೊತೆ ಬರ್ತೀನಿ ಮಂಗಳಾಪುರಕ್ಕೆ. ಯಾಕೆ ಬರ್ತೀನಿ? ಇಲ್ಲಿ ಮ್ಯಾನೇಜರ್ ಶಿವರಾಮ್ ಇದಾರಲ್ಲ, ಇಲ್ಲಿ ನೀನಿಲ್ಲ ಅಂದ್ರೆ ಅಪ್ಪು ಒಂಟಿ ಆಗ್ಬಿಡ್ತಾನಲ್ವಾ. ಸರಿ, ಅವನ ಹತ್ರ ಮುಟ್ಟಿದ್ದಕ್ಕೆಲ್ಲ ಜಗಳ ಆಡಬಾರ್ದು ಅಂತ ಹೇಳ್ತಾನೆ ಇರ್ಬೇಕು. ಆಯ್ತು, ನಾನು ಒಂದು ವಾರದಲ್ಲಿ ಬಂದ್ಬಿಡ್ತೀನಿ. ಹಾ, ನೀನ್ ಹೋಗಿ ಅವ್ರಿಗೆಲ್ಲ ಊಟಕ್ಕೆ ಅರೇಂಜ್ ಮಾಡೋ ಕೆಲಸ ನೋಡು, ಸರಿನಾ? ಯಾಕೆ ಹಾಗೆ ದುರ್ಗುಡ್ಕೊಂಡು ನೋಡ್ತಿದ್ದೀರಾ? ಇಲ್ಲ, ಎಲ್ಲ ಮಾತಾಡ್ ಮುಗಿಸಾದ್ಮೇಲೆ ಹಿಂದೆಯಿಂದ ಅಣಗಿಸ್ತೀಯಲ್ಲ, ಅದನ್ನ ನೋಡೋಣ ಅಂತ ತಿರುಗ್ದೆ. ಇಲ್ಲ, ಬರ್ಲಾ? ಶಿವಾನ, ಕೊಂಕನ್ ಕಾಂಟ್ರಾಕ್ಟ್ ವಿಷಯದಲ್ಲಿ ನೀವ್ ನನ್ನ ತೆಗ್ದಾಕಿದ್ರಿ ಅಲ್ವಾ? ನಾನ್ ಯಾವಾಗ್ಲೂ ಮರ್ಯಾದೆ ಇಟ್ಟಿರುವಂತ ಭಾರತ್ ಮೋಟರ್ಸ್ ಗೋಪಿ ಅವ್ರ ಮಗ ಗೆಲ್ಲೋದೇ ನನಗಿಷ್ಟ. ಅದಕ್ ನಾನಿಂದ ಏನ್ ಮಾಡ್ಬೇಕೋ ಅದನ್ ಮಾಡ್ದೆ. ಮಾಡಿದೀರಾ, ತುಂಬಾ ಮಾಡಿದೀರಾ ಶಿವ. ನನ್ ಮಗ ಅಪು ಇದ್ದಂಗೆ ನೀನು ಕೂಡ ನನ್ಗೆ, ಹಾಗಾಗಿ ಒಂದು ಅಪ್ಪ ಸ್ಥಾನದಲ್ಲಿ ನಾನು ನಿನ್ನ ಏನ್ ಬೇಕಂದ್ರೂ ಹೇಳ್ಬೋದು. ಕಂಪ್ನಿಯೊಳಗೆ ಕುಡ್ದು ಕಾಡ್ಸಾಡಿ ಕುದುರೆ ಪಂದ್ಯ ರೇಸು ಅನ್ಕೊಂಡು ಅದಕ್ಕೆ ಅಡಿಕ್ಷನ್ ಆಗಿ ಅದರಿಂದೇ ಓಡಿ ಒಂದೊಂದಾಗಿ ಎಲ್ಲಾನೂ ಕಳ್ಕೊಂಡಿದ್ದು ನಿಮ್ಮಪ್ಪ. ಒಂದು ಕಾಲದಲ್ಲಿ ನನಗೆ ಸಹಾಯ ಮಾಡಿದಂಥ ದೊಡ್ಡ ವ್ಯಕ್ತಿ ತಪ್ಪ ದಾರಿಯಲ್ಲಿ ಹೋಗ್ತಿದ್ದಾರಲ್ಲ ಅಂತ ಬೇಜಾರು ಮಾಡಿಕೊಂಡು ಸಂಕಟಪಟ್ಟು ಅಡ್ವೈಸ್ ಮಾಡಿದ್ದೀನಿ, ಬೈದಿದ್ದೀನಿ, ಆದರೆ ಕೇಳಲಿಲ್ವಲ್ಲ. ಹಂಗಂದ್ರೆ ನೀವು ಅವನ್ನ ನಂಬಿದ್ದೀರಾ ಅಂತ ಅರ್ಥ? ಆದರೆ ನಾನು ಅದನ್ನು ಸತ್ರು ನಂಬೋದಿಲ್ಲ. ನೀವು ದ್ರೋಹಿ, ದ್ರೋಹಿ. ನಮ್ಮಪ್ಪನ ಕೋಟ್ಯಾಂತರ ರೂಪಾಯಿ ಸ್ವತ್ತು ನಿಮ್ಮ ಕೈಯಲ್ಲಿದೆ ಶಿವ. ನಾಳೆ ನೀವು ಸೈನ್ ಮಾಡಬೇಕು ಅಂತ ಹೊರಟಿರೋ ಕೊಂಕನ್ ಕಾಂಟ್ರಾಕ್ಟ್ ನಾನು ಸೈನ್ ಮಾಡಬೇಕಿತ್ತು. ನೀವು ಅದನ್ನು ತಪ್ಪಿಸ್ಬಿಟ್ರಿ ನಮ್ಮ ಹತ್ರ ಇರೋ ಹಣಕ್ಕಾಗಿ. ನಾನು ಇಲ್ಲಿವರೆಗೂ ನ್ಯಾಯದ ದಾರಿಯಲ್ಲೇ ನಡೆದಿರೋದು, ಅದಕ್ಕೆ ನನ್ನ ಕಾಲು ಮುಂದೆ ಮುಂದೆ ಹೋಗ್ತಿರೋದು. ನಿನಗೆ ಒಳ್ಳೆ ಬುದ್ಧಿ ಬಂದಾದ್ಮೇಲೆ ನನ್ನ ಜೊತೆ ಬಾ, ನಿನ್ನ ನನ್ನ ಜೊತೆನೇ ಇಟ್ಕೊಂತೀನಿ ನನ್ನ ಮಗನ ಥರ. ನನಗೆ ನಿಮ್ಮ ಅವಶ್ಯಕತೆ ಬೇಕಾಗಿಲ್ಲ. ಲೀಲಾ ಗ್ರೂಪ್ಸ್ನ ನಾನು ಬೇರ್ ಸಮೇತ ಕಿತ್ತಾಕ್ತೀನಿ. ಶಿವ, ದೇವ್ರ ಲೆಕ್ಕದ ಪುಸ್ತಕದಲ್ಲಿ ಎಲ್ಲರ ಲೆಕ್ಕನೂ ಇದೆ. ತಿಳಿಸ್ಬೇಕಾಗಿರೋ ಸಮಯದಲ್ಲಿ ಆ ಶಿವ ನಿನ್ನ ತಿಳಿಸ್ತಾನೆ. ಆ ಮುಖೇಶ್ದು ಕ್ಯಾಸೆಟ್ನ ಸ್ವಲ್ಪ ಪ್ಲೇ ಮಾಡು. ಅವನ್ ಮುಂದೆ ಹೋಗ್ಲಿ ಬಿಡು, ಅವನಿಗೆ ಸ್ವಲ್ಪ ದಾರಿ ಬಿಟ್ಟು. Yeah!
ಸಂಗಾತಿ. ಏನಾಯ್ತು? ಸೈರನ್ ಬೆಳಗ್ಗೆನೆ ಹೊಡಿತಿದೆ. ಸಮೀಣ ಸಮೀಣ, ಈ ಟ್ರಿಪ್ ಶೀಟ್ಗೆ ಒಂದು ಸೈನ್ ಹಾಕೊಡಿ ಸಮೀಣ. ಆಫೀಸ್ ಕೆಲಸ ಎಲ್ಲ 10 ಗಂಟೆ ಮೇಲೆ ತಾನೆ, ಆಮೇಲೆ ತಾನೆ ಮನೆ ಹತ್ರಕ್ಕೆ ಬರ್ಬೇಕು. ಎಷ್ಟು ಸರಿ ಹೇಳೋದು ನಿಮ್ಗೆ? ನಿನ್ನೆ ರಾತ್ರಿ ಪೂರ್ತಿ ಗಾಡಿ ಓಡಿಸ್ಕೊಂಡ್ ಬಂದಿದೀವಲ್ಲ, ಅದೇ ಅಲ್ವಾ ನಿಮ್ ಕೆಲಸ? ನೀವು ಒಂದೇ ಒಂದು ಸೈನ್ ಹಾಕ್ಬಿಟ್ರೆ ಆದಷ್ಟು ಬೇಗ ಮನೆಗೆ ಹೋಗಿ ಮಕ್ಕಳನ್ನ ನೋಡ್ತೀನಿ. ಬರೀ ಮಕ್ಕಳನ್ನ ಮಾತ್ರ ನೋಡ್ಬೇಡಿ, ತಾಯಿನು ನೋಡ್ಕೊಳ್ಳಿ. ನಾಳೆ ಟ್ರಿಪ್ ಏನು ಇಲ್ವಲ್ಲ. ಏಹೇ, ಲೆಕ್ಕ ಎಲ್ಲ ಸರಿಯಾಗಿದೆಯೋ ಇಲ್ವೋ ಗಣಪತಿ? ಮಿಕ್ಕಿದೆಲ್ಲ ಆಫೀಸಲ್ಲೇ. ಆ ಈ ಬಂದ್ಬಿಟ್ಟೆ. ಎಲ್ಲ ವಿಷಯನೂ ನಿನ್ನೆ ರಾತ್ರಿ 10 ಗಂಟೆವರೆಗೂ ಮಾತಾಡಿದ್ದೀನಿ, ಮತ್ತೇನೋ ಈಗ ಅಷ್ಟು ಅರ್ಜೆಂಟು ಕೂಗ್ತಾ ಇದ್ದಾರೆ. ಬೆಳಿಗ್ಗೆ ಒಲಿಂಪಿಕ್ ಸೆಲೆಕ್ಷನ್ ಆಗೋದಕ್ಕೆ ಶುರು ಮಾಡಿದ್ರ? ಅಮ್ಮ ಎಲ್ಲಿ ಮಗಳೇ? ಅಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಸ್ವಾಮಿ ಅಂಕಲ್, ನಮ್ಮಪ್ಪ ಸ್ಕೂಲ್ಗೆ ಹೋದಾಗ ಅವರೇ ಶೂನ ಕಟ್ತಿದ್ರ? ಎರಡೂ ಇಲ್ಲ. ಅದ್ಯಾಕೆ? ಅವ್ರು ಹಾಕಿದ್ದಿಲ್ಲ. ಗಣಪತಿ ಬಂದ್ಬಿಟ್ಟೆ. ಬಂದೆ ನೋಡಿ. ಓ, ಗಣಪತಿ ಪ್ರತ್ಯಕ್ಷ ಆದ್ರ? ನಾನು ಕೆಲ್ಸಕ್ಕೆ ಬಂದ್ಬಿಟ್ಟು 1.5 ಗಂಟೆ ಆಯ್ತು ನೋಡಿ. ನೀವು 1.5 ಗಂಟೆ ಮುಂಚೆ ಎದ್ದಿದ್ದೀರ ನೋಡಿ, ಅದಕ್ಕೆ ಹಾಗೆ ಅನಿಸ್ತಿದೆ. ಮಲಗಿದ್ರೆ ತಾನೇ ಎದ್ದೋಳೋದಕ್ಕೆ. ಮನ್ಸಿಗೇನಾದ್ರೂ ಹಚ್ಕೊಂಡ್ರ? ಏನು ಅಲ್ಲ, ಮನ್ಸಿಗೇನಾದ್ರೂ ಹಚ್ಕೊಂಡ್ರೆ ಸಹಾಯ ಮಾಡ್ಲ? ಮಾಡು ಸಾಕು. ಅಪ್ಪು ನೆನ್ನೆನೆ ಬರ್ಬೇಕಾಗಿತ್ತಲ್ಲ. ಎಷ್ಟೊತ್ತಾದ್ರೂ ಇವತ್ತು ಬಂದ್ಬಿಡ್ತಾರೆ. ಸುಮ್ಮನೆ ಇರು. ನೆನ್ನೆ ಹೇಳ್ದೆ ನೆನ್ನೆ ಬರ್ತಾನೆ ಅಂತ, ಇವತ್ ಕೇಳಿದ್ರೆ ಇವತ್ ಬರ್ತಾನೆ ಅಂತ. ಅವ್ರು ಬರ್ದೇ ಇದ್ರೆ ನಾನೇನ್ ಮಾಡ್ಲಿ? ಇದೊಳ್ಳೆ ಆಯ್ತಲ್ಲ, ನಾನೇನ್ ಮಾಡ್ಲಿ? ಏನು ಏನು ಅಲ್ಲ, ಸಮಸ್ಯೆನ ನಾನು ಹೇಳ್ದೆ. ನಿನಗಿದ್ರಲ್ಲಿ ಏನ್ ಸಮಸ್ಯೆ ಇದೆ ಹೇಳು. 40-45 ವರ್ಷದಿಂದ ನಾನೇ ನಿನ್ನ ಜೊತೆಲಿ ಇಟ್ಕೊಂಡಿದ್ದೀನಿ. 46 ವರ್ಷ? ಹ 46. ಹೌದು. ಏನೌದು, ಅಷ್ಟು ವರ್ಷದಿಂದ ಇದ್ದು ಇನ್ನೂ ನಿನಗ್ ಜವಾಬ್ದಾರಿ ಬಂದಿಲ್ವಲ್ಲ. ಈಗ ಏನಾಗಿದೆ? ಈ ಸತಿ ಮಂಗಳಾಪುರಕ್ಕೆ ಅಪ್ಪು ಜೊತೆ ನೀನು ಹೋಗ್ಬೋದಾಗಿತ್ತಲ್ವಾ. ಇದನ್ನ ನಾನು ಅಪ್ಪು ಹತ್ರ ಹೇಳಿದ್ರೆ ನಾನೇನ್ ಚಿಕ್ಕ ಮಗುನ ಅಂತಾರೆ, ಆದ್ರೆ ನೀವಂತೀರ ಅವನೊಂಥರ ಮಗು ತರ ಅಂತ. ನಾನೇನು, ನನ್ನ ಜೀವನದಲ್ಲಿ ನನಗ್ ತುಂಬಾ ಸಪೋರ್ಟ್ ಆಗಿದ್ದು ನನ್ ಮಗ ಅಪ್ಪು ತಾನೆ. ಹೌದು. ಏನ್ ಹೌದಂದ್ರೆ, ನನ್ನ ಅಪ್ಪು ನಾನು ಇವಾಗ್ಲೇ ನೋಡ್ಬೇಕು, ಇಲ್ಲಾಂದ್ರೆ ಯಾರನ್ನು ಭೇಟಿ ಆಗಲ್ಲ. ಬನ್ನಿ ಇಲ್ಲಿ. ಈಗ ತೃಪ್ತಿ ಆಯ್ತು ಕಣಮ್ಮ. ಬಿಸಿನೀರು ಕೊಡ್ತಾ ಇದ್ನಲ್ಲ. ನಾಳೆನು ಬರ್ತೀನಲ್ವಾ ಬಿಡಮ್ಮ. ಅವ್ರು ಕೊಟ್ಟಿದ್ದ ಡೋಸು ಸಾಕಾಗ್ಲಿಲ್ಲ, ಅದಕ್ಕೆ ಬಂದಿಲ್ ಕುಡ್ದೆ. ಅವ್ರಿಗೆ ಪ್ರೆಷರ್ ಟ್ಯಾಬ್ಲೆಟ್ ಕೊಡ್ಲಿಲ್ವಾ? ಕೊಟ್ಟಿದ್ದೀನಿ. ಮತ್ತೆ ಅದನ್ನ ಅವ್ರು ನುಂಗ್ಲಿಲ್ವಾ? ಹೇಳ್ದೆ. ಮತ್ತೇನು ಪ್ರಯೋಜನನೇ ಆಗ್ಲಿಲ್ಲ. ನನ್ನ ಮಗನ್ನ ಯಾಕೆ ಒಬ್ಬನೇ ಕಳಿಸ್ದೆ ಅಂತ ಕರೆದು ನನ್ನನ್ನು ಚೆನ್ನಾಗಿ ಬೈತಿದ್ದಾರೆ. ಡಾಮ್ ಡೂಮ್ ಅಂತ. ನೆನ್ನೆ ನಾಳೆ ಬರ್ತೀನಿ ಅಂತ ಅವ್ರ ಮಗ ಹೇಳ್ತಾರೆ. ಇವತ್ತು ಬರ್ತಾನಂದ್ರೆ ಅವರಪ್ಪ ನನ್ನ ಮಾತೆ ಕೇಳೋದಿಲ್ಲ? ಬರ್ತಾ ಬರ್ತಾ ನನ್ನ ನಾಲ್ಗೆಲಿ ಕೆಟ್ಟದ್ ಮಾತಾಡ್ಸಕ್ ನೋಡ್ತಿದ್ದಾರೆ. ನೀನು ಮೀನಾಕ್ಷಿ ಇರೋದಕ್ಕೆ ಸುಮ್ನೆ ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರ್ತಿತ್ತು ಅಷ್ಟೇ. 45 ವರ್ಷದಿಂದ ಹೇಳದೇ ಇರೋದನ್ನ ಇವಾಗ ಹೇಳ್ತೀರಾ? ಸುಳ್ಳು ಹೇಳ್ಬೇಡಿ ಸ್ವಾಮಿ ಅಣ್ಣ. ಎಲ್ಲಮ್ಮ, ಆ ಮುಖಾನ ನೆನೆಸ್ಕೊಂಡು ನಾನೇನಾದರೂ ಈ ಬಾಯಲ್ಲಿ ಕೆಟ್ಟದ್ ಮಾತಾಡೋಕ್ಕಾಗುತ್ತಾ? ಆ ದೇವ್ರು ನನ್ನನ್ನು ಮೆಚ್ತಾನ, ನೀನೇ ಹೇಳು. ಆ ಫೋನ್ ಹೊಡ್ಕೋತಾ ಇದೆ. ಹಲೋ ಪುಟ್ಟು ಕೊಡ್ಲ. ಹಲೋ ಹಲೋ ಹಲೋ, ಇದು ಗಣಪತಿ ಫೋನ್ ಅಲ್ಲದೆ ಬ್ರಹ್ಮನ್ ಫೋನಾ? ಅದೇನು ಅಂತ ಹೇಳಿ ಬೇಗ. ಯಾವ ಜಾಗದಲ್ಲಿ? ಮಂಗಳಾಪುರದಲ್ಲ. ಲೀಲಾ ಕಾಲೋನಿನ ಮನೆಗಳೆಲ್ಲ ಒಡೆದಾಕ್ರೋ. ನಾವೆಲ್ಲರೂ ಸೇರಿ ಚಿಕ್ಕ ವಯಸ್ಸಿಂದ ಇದೇ ಕಾಲೋನಿಲಿ ಬದುಕ್ತಾ ಇದೀವಿ. ದಯವಿಟ್ಟು ಹಿಂಗ್ ಮಾಡ್ಬೇಡಿ. ಇಲ್ಲಿರೋರ್ಗೆಲ್ಲ ಹೋಗಕ್ ಹೇಳಿದೀವಿ. ನೀನ್ ಯಾವ ಲೆಕ್ಕ? ಇವ್ರಿಗೆಲ್ಲ ಶಿವಣ್ಣ ಕೈ ತುಂಬಾ ದುಡ್ಡು ಕೊಡಿದಾರೆ ತಾನೆ. ಇವ್ರು ದುಡ್ಡು ತಗೊಂಡ್ಬಿಟ್ಟು ತಪ್ಪು ಮಾಡಿದಾರೆ ಅನ್ಬಿಟ್ಟು ನಾವು ಆ ರೀತಿ ಮಾಡಕ್ಕಾಗಲ್ಲ. ಅವ್ರು ಕೊಟ್ಟಿರೋ ಜಾಗ ನಾವು ಬಿಡಲ್ಲ. ಕಾಸು ತಗೊಂಡ್ರಲ್ವಾ, ಹೋಗೋದಲ್ವಾ? ನಾವ್ಯಾರು ಎಲ್ಲೂ ಹೋಗೋದಿಲ್ಲ, ನೀವೇನ್ ಮಾಡ್ತೀರಾ? ಹೌದು ಕಣ್ರೋ, ನೀಯತ್ತಿಲ್ಲ ನಾಯಿಗಳ. ನಿನ್ನ ಹೆಂಡತಿಗೆ ಮೈಗೆ ಹುಷಾರಿಲ್ದೆ ಇದ್ದಾಗ ಟೌನ್ ಅಲ್ಲಿರೋ ಡಾಕ್ಟ್ರು ನಿನ್ನ ಹೆಂಡತಿ ಕಡೆ ಒಂಚೂರು ತಿರುಕುಡ ನೋಡಿಲ್ಲ. ಅವಾಗ ಇದ್ದಿದ್ದು ಅಪ್ಪು ಅಣ್ಣ ಒಬ್ರೆ. ನೀಯತ್ತಿರ್ಬೇಕು ಕಣ್ರೋ ಜೀವನದಲ್ಲಿ. ಇದ್ರ ಮುಂದೆ ಏನಾದ್ರೂ ಬಂದ್ರೆ ನಮ್ಮೆಲ್ಲರ ಮೇಲೂ ಹತ್ತಿಸ್ಕೊಂಡೋಗ್ಬೇಕಾಗುತ್ತೆ. ನೀನು ನಿನ್ನೇನ್ ಕೇರ್ ಅಸ್ ಡ್ಯಾಮ? ಹೌದು, ಹಾಗೆ ಅನ್ಕೋ. ನಮ್ಮ ದಾಟ್ಕೊಂಡು ಮುಂದಕ್ಕೆ ಹೋಗ್ತ್ಯಾ? ಏ ಫೋರೋ, ಈ ತರ ಸಮಸ್ಯೆ ಮಾಡಿದ್ರೆ ದೂರ ಹೋಗೋ. ಬಂದ್ರೆ ಕೆಲಸ ನಾ ಮುಗಿಸ್ಬಿಟ್ಟೆ ಹೋಗೋದು. ಹೋಗ ಆ ಕಡೆ. ಸ್ಟೇಷನ್ಗೆ
ಪೊಲೀಸರ್ ಕೈಯಲ್ಲಿ ನಮ್ಗೆಲ್ಲ ಓಡಿಸ್ತಾ ಇರ್ಬೋದು, ಆದ್ರೆ ನಾವ್ಯಾವತ್ತೂ ಈ ಜಾಗ ಬಿಟ್ಟು ಹೋಗೋದಿಲ್ಲ. ಇದಕ್ಕೆಲ್ಲ ನಿನ್ನ ಅಪ್ಪಣ್ಣನ ಹತ್ರ ಉತ್ತರ ಹೇಳಬೇಕು. ಸರ್, ಕಮಿಷನರ್ ಫೋನು. ಸರ್ ಸರ್ ಓಕೆ ಸರ್. ನಿಲ್ಸೋ, ಸಾಕು ನಿಲ್ಸೋ. ತಿಂದ ಊಟಕ್ಕೆ ನಿಯತ್ತಿಲ್ಲ ಅಂತ ಮಾತ್ರ ನನ್ಗೆ ಹೇಳ್ಬಿಡಿ. ಏನದು? ಕಮಿಷನರ್ ಇಂದ ಕಾಲ್ ಬಂತು, ಇದನ್ನ ನಿಲ್ಲಿಸ್ಬೇಕಂತೆ. ನಿಲ್ಲಿಸ್ಬೇಕಾ? ಅದೇ, ನಿಮ್ಮನ್ನು ಕಮಿಷನರ್ ಸರ್ ಬಂದು ನೋಡಕ್ ಕೇಳಿದ್ರು ಸರ್.